ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಚಿಕ್ಕಪೇಟೆದು, ಇದು ಬಳೆ ಐಟಮ್ಗಳೆಲ್ಲ ತೋರಿಸ್ದೆ. ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಪಾರ್ಟ್ ಒನ್ನಲ್ಲಿ. ಪಾರ್ಟ್ ಟು, ಇದು ಬಂದ್ಬಿಟ್ಟು ಫಾಲ್ಸ್ಗಳು. ನೋಡಿ, ಫಾಲ್ಸ್ಗಳು ತೊಗೊಬಂದಿದ್ದೀನಿ. ಇದು ಬಂದ್ಬಿಟ್ಟು ಒಂದೊಂದು ಡಜನ್ ತೊಗೋಬೇಕು. ಒಂದು ಡಜನ್ ಥರ ನಾಲ್ಕು ಸೆಟ್ ತೊಗೊಬಂದಿದ್ದೀನಿ, ನಾಲ್ಕು ಡಜನ್ ತಂದಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ನನಗೆ ₹10 ಸಿಗುತ್ತೆ. ಇಲ್ಲೆಲ್ಲ ನಾವು ತೊಗೊಳೋದು ₹14 ತೊಗೋತಾರೆ ಫ್ರೆಂಡ್ಸ್, ₹4 ಜಾಸ್ತಿ ಇದೆ. ಹಾಗಾಗಿ ಈ ಸಲ ಹೋಗಿದ್ದೆಲ್ಲ ಅಂದ್ಬಿಟ್ಟು ಸ್ವಲ್ಪ ತಗೊಬಂದೆ. ಆಮೇಲೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ₹1 ಡಿಫ್ರೆನ್ಸ್ ಇರುತ್ತೆ. ಒಂದು ಕಡೆ ₹10 ಇದ್ರೆ ಒಂದು ಕಡೆ ₹11 ಇರುತ್ತೆ. ಇದು ಏನಿಲ್ಲ, ಮೀರಾಜ್ ಅಂತ ಇದೆ, ಇದು ಮೀರಾ ಅಂತ ಇದೆ. ಚೆನ್ನಾಗಿದೆ ಇದು, ಏನಿಲ್ಲ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇದೂ ಚೆನ್ನಾಗಿದೆ. ತೊಗೊಬಂದೆ. ಮತ್ತೆ ಬ್ಲೌಸ್ ಪೀಸ್ ತೊಗೊಬಂದಿದ್ದೀನಿ. ಇದು ಬಂದ್ಬಿಟ್ಟು ಈಗೆಲ್ಲ ಅಕ್ಕಮಕ್ಕೆ ಕೇಳ್ತಾರಲ್ವಾ, ಅದಕ್ಕೋಸ್ಕರ ಬ್ಲೌಸ್ ಪೀಸು. ಕುಂಕುಮ ಕೊಡೋಕ್ಕಾಗುತ್ತೆ, ಇಲ್ಲ ಬೇರೆಯವ್ರು ಕೊಡೋಕ್ಕೆ ತಗೋತಾರೆ, ಅದಕ್ಕೋಸ್ಕರ ತೊಗೊಬಂದಿದ್ದೀನಿ. ಇದೊಂದು ಶರ್ಟು. ಮತ್ತು ಇದು ಬಂದ್ಬಿಟ್ಟು ಉಪ್ಪು ಪಾಕೆಟು. ಉಪ್ಪು ಪಾಕೆಟ್ ಬಂದ್ಬಿಟ್ಟು 2 ಬ್ಯಾಂಡ್ಗಳು ತಂದಿದ್ದೀನಿ. ಒಂದ್ಸಲ 6 ತಿಂಗಳಲ್ಲಿ ತಂದಿದ್ದೆ, ಇನ್ನೂ ಇದೆ ಅದು. ಹಿಂಗಿರು ಹೋಗಿದ್ದಲ್ಲ ಅಂದು ತೊಗೊಬಂದೆ. ಉಪ್ಪು ಪಾಕೆಟು, 2 ಪ್ರೆಸ್ ಬಟನ್ 2 ತಂದಿದ್ದೀನಿ. ಮತ್ತು ಇದು ರನ್ನರ್ಗಳು ತಗೊಬಂದೆ, ₹1 ಒಂದೊಂದು. ಇರಲಿ, ಯಾವ್ದಕ್ಕಾರು ಕಿತ್ತೋದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ತಗೊಬಂದೆ. ಮತ್ತು ಒಂದು 3 ಸ್ಕೇಲ್ ತೊಗೊಬಂದೆ, ಅಂದರೆ ಡಿಸೈನ್ ಡಿಸೈನ್ ಆಗಿರೋದು. ಇದು ಪ್ಯಾಂಟ್ ಕಟ್ ಮಾಡೋಕ್ಕೆ, ಡ್ರೆಸ್ ಕಟ್ ಮಾಡೋಕ್ಕೆ, ಇರಲಿ ಹೆಂಗಿತ್ತು ಹೋಗಿದ್ನಲ್ಲ ಅಂದ್ಬಿಟ್ಟು ಸ್ಕೇಲ್ ತೊಗೊಬಂದೆ. ಮತ್ತು ಇದು ಬ್ಲೌಸ್ ಪೀಸು. ಇದು ಬಂದ್ಬಿಟ್ಟು ಮಾಮೂಲಿದು ಬರುತ್ತಲ್ಲ ಅದು, ಇದು ನಾವು ₹50 ಮಾರೋದು ಪೀಸ್ನ. ₹50ಗೆ ಬೇರೆಯವ್ರಿಗೆ ಕೊಡೋಕ್ಕೆ ಮಾಡೋಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರೋದು ಕೊಡ್ತೀನಿ ಅನ್ನೋರು ಇದು ಕೊಡ್ಬೋದು. ಹೊಲ್ಸ್ಕೊಂಡು ಹಾಕೋಬೋದು, ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ಇರುತ್ತೆ. ಸುಮ್ಮನೆ ಸಿಂಪಲ್ ಆಗಿ ಇದೂ ಚೆನ್ನಾಗಿರುತ್ತೆ, ಏನು ಅಷ್ಟೇನಿಲ್ಲ. ಇದೂ ನಾವು ₹30 35 ಮಾರೋದು. ಇದು ಬ್ಲೌಸ್ ಪೀಸ್ ಇದು ₹35 ಮಾರಬೇಕು. ಇದೂ ಚೆನ್ನಾಗಿರುತ್ತೆ, ಹಂಗೇನಿರಲ್ಲ, ಇದು ಚೆನ್ನಾಗಿರುತ್ತೆ. ಕಮ್ಮಿ, ಸ್ವಲ್ಪ ಕಮ್ಮಿ ಇದನ್ನೋ ಇದು ಕೊಡ್ಬೋದು. ಇಲ್ಲಾಂದ್ರೆ ಇದು ಕೊಟ್ಟರೆ ಇದು ಚೆನ್ನಾಗಿರುತ್ತೆ. ಇದೇನಿಲ್ಲ, ₹50 ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಅದ್ರ ಜೊತೆ ದಾರ ತೊಗೊಬಂದಿದ್ದೀನಿ ನೋಡಿ. ಎಲ್ಲ ಈ ಸಲ ಅಂತೂ ಕಲರ್ ಕಲರ್ ಹುಡುಕಿ ಹುಡುಕಿ ನನಗೆ ಯಾವ ಕಲರ್ಸ್ ಬೇಕು ಅದನ್ನೇ ತೊಗೊಬಂದಿದ್ದೀನಿ. 100 ಪೀಸು. ಇದು ನಮಗೆ ₹4 ಒಂದು ದಾರ, ಇಲ್ಲಿ ಬಂದು ₹7 ತೊಗೋತಾರೆ ಒಂದು ದಾರಕ್ಕೆ. ಹಂಗಾಗಿ ನಾನು 100 ಪೀಸ್ ತೊಗೊಬಂದಿದ್ದೀನಿ ನೋಡಿ. ಆಮೇಲೆ ಬ್ಲ್ಯಾಕ್ ವೈಟ್ ಇದೆ, ಹಂಗಾಗಿ ಅದು ತರಲಿಲ್ಲ. ಈ ಕಲರ್ಸ್ಗಳಲ್ಲಿ ಮಾತ್ರ ಹುಡುಕಿ ಹುಡುಕಿ ರೆಗ್ಯುಲರ್ ಆಗಿ ಪಿಂಕು, ಗ್ರೀನು ಇವೆಲ್ಲ ಹೋಗುತ್ತಲ್ವ, ಅದಕ್ಕೋಸ್ಕರ ನೀವು ತಗೊಬಂದಿದ್ದೀನಿ. ಇದಿಷ್ಟು ತಗೊಬಂದಿದ್ದೀನಿ. ಜೊತೆಗೆ ಇದು ಬ್ಲೌಸ್ ಪೀಸ್ ತಗೊಬಂದಿದ್ದೀನಿ ಗೋಲ್ಡ್ ಕಲರಲ್ಲಿ. ಇದೆಲ್ಲ 80 ಇದೆ. ಇದನ್ನು ಅಷ್ಟೇ, ನಾವು ₹50ಗೆ ₹60 ಮಾರುವಂಥದ್ದು. ಇದು ಗೋಲ್ಡ್ ಕಲರಲ್ಲಿ ನಮಗೆ ಡಿಸೈನ್ಗೆ ಬೇಕಾಗುತ್ತೆ, ಪೈಪಿಂಗ್ಗೆ, ಅದಕ್ಕೋಸ್ಕರ ಇದನ್ನು ತೊಗೊಬಂದಿದ್ದೀನಿ. ಆಲ್ರೆಡಿ ಇಲ್ಲ ಅವರು ಬ್ಲೌಸ್ನು ಬೇಕಾದರೆ ಹೊಲಿಸ್ಕೋಬೋದು, ಆ ಥರ ತಂದಿದ್ದೀನಿ. ಮತ್ತು ಇದೊಂದೆರಡು ಪೀಸ್ ಬಂದ್ಬಿಟ್ಟು ಇದು ಮಾಮೂಲಿ ಕಾಟನ್ನಲ್ಲಿ ಇದು ಸಿಲ್ಕಲ್ ಬರುತ್ತಲ್ಲ ಅದರಲ್ಲಿ, ಇದು ಸ್ವಲ್ಪ ವರ್ಕ್ ಹಾಕೋದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ವರ್ಕಲ್ಲಿ ವರ್ಕ್ ಹಾಕೋದಕ್ಕೆ ಅಂದರೆ ಒಂದು 5 ಪೀಸ್ ತಂದಿದ್ದೀನಿ. ಇದು ಅಷ್ಟೇ, ₹50 ಮಾರುವಂಥದ್ದು. ಇದು ಬಂದ್ಬಿಟ್ಟು ₹100 ಮಾರಬೇಕಿದು. ಇದು ಬಂದ್ಬಿಟ್ಟು ಅಂಕೋಬಾ ಅಂತಾರಲ್ಲ ಅದು, ಇದು ಇದು ಚೆನ್ನಾಗಿರುತ್ತೆ ಅದು. ಇದು ನೀವು ಅಂಗಡಿ ತೊಗೋತೀನಿ ಅಂದರೆ 150 ಮೇಲಿರುತ್ತೆ. ಇದು ನಾವೇ ಇದನ್ನು ₹100 ಮಾರೋದು. ಇದು ಇದು ಬಂದ್ಬಿಟ್ಟು 80 cm ಇದೆ. 1 ಮೀಟ್ರದಾದರೆ ₹70 ಆಗುತ್ತಂತೆ. ಇದು ಬಂದ್ಬಿಟ್ಟು 80 ಇರೋದ್ರಿಂದ ನಮಗೆ ₹60 ಸಿಕ್ಕುತ್ತೆ. ನಾವು ₹100ಗಾದರೂ ಮಾರ್ಬೋದು ಇದನ್ನು. 2 ಪೀಸ್ ತೊಗೊಬಂದೆ, ಯಾರೋ ಕೇಳಿದರು ಬ್ಲ್ಯಾಕ್ ವೈಟು ಬೇಕಂತ, ಅದಕ್ಕೋಸ್ಕರ 2 ಪೀಸ್ ಮಾತ್ರ ತೊಗೊಬಂದಿದ್ದೀನಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ವೆಲ್ವೆಟ್ ಫ್ಲೋರ್ ಪೀಸ್ ತೊಗೊಬಂದಿದ್ದೀನಿ, ವೆಲ್ವೆಟ್ಟು. ಇದು ಬಂದ್ಬಿಟ್ಟು ಇದು ಬ್ಲ್ಯಾಕು ಮತ್ತು ಗೋಲ್ಡು ಪಿಂಕು, ಇದು ನೇವಿ ಬ್ಲೂ. ಇದಿಷ್ಟು ತೊಗೊಬಂದೆ. ಬ್ಲ್ಯಾಕ್ ಇದ್ದಿದ್ರೆ ಇನ್ನೂ ಬೇಕಾಗಿತ್ತು, ಆದರೆ ಬ್ಲ್ಯಾಕ್ ಇರಲಿಲ್ಲ ಅವ್ರ ಹತ್ರ, ಇವಾಗ ಸದ್ಯಕ್ಕೆ ಇರಲಿ ಬಿಡು ಅಂದ್ಬಿಟ್ಟು ಇದಿಷ್ಟು ತೊಗೊಬಂದಿದ್ದೀನಿ. ಇದ್ರ ಜೊತೆಗೆ ಇದು ಕ್ಯಾನ್ವಸ್ಸು. ಕ್ಯಾನ್ವಸ್ ಇಲ್ಲೆಲ್ಲ ₹30 40 ತೊಗೋತಾರೆ ಫ್ರೆಂಡ್ಸ್. ನಾ ಅಲ್ಲಿ ಮೀಟ್ರಿಗೆ ₹17 ಇದು, ₹17 ಎಷ್ಟು ಕಮ್ಮಿ ಇರುತ್ತೆ. ಎಮರ್ಜೆನ್ಸಿ ಬೇಕು ಅಂದಾಗ ಸುಮ್ಮನೆ ಇಲ್ಲ, ಅಷ್ಟೊಂದು ಕೊಡಬೇಕಲ್ಲ ಅನ್ನೋದಕ್ಕೆ. ನನಗೂ ಮಾರ್ಕರ್ ಪೀಸ್ ಮರೆತುಬಿಟ್ಟೆ, ತರೋಕ್ಕಾಗಲಿಲ್ಲ. ಇದಿಷ್ಟು ತೊಗೊಬಂದೆ. ಮತ್ತು ಇದ್ರ ಜೊತೆಗೆ ತೊಗೊಬಂದೆ ಇದೊಂದು ಬಾಟಲ್ ತೊಗೊಬಂದೆ ಫ್ರೆಂಡ್ಸ್. ಇದು ₹100 4 ಬಾಟಲು. ಇರಲಿ, ಮನೇಲಿ ನೀರು ಗೀರು ಕುಡಿಯೋಕ್ಕೆ, ಎಲ್ಲರೂ ಹೊರಗಡೆ ಹೋದಾಗ ಬೇಕಲ್ಲ ಅಂದ್ಬಿಟ್ಟು. ಅಂದರೆ ಇದು ರೇಟ್ ಗೊತ್ತಿಲ್ಲ ನನಗೆ, 4ಕ್ಕೆ ₹100 ಅಂದರು ಮಾಮೂಲಿ ಚಿಕ್ಕಪೇಟೆಯಲ್ಲಿ. 4ಕ್ಕೆ ತೊಗೊಬಂದಿದ್ದೀನಿ. ಜಾಸ್ತಿ ಆಯಿತು ಕಮ್ಮಿ ಆಯಿತು ನಂಗೆ ಗೊತ್ತಿಲ್ಲ. ನಾವು ಜ್ಯೂಸ್ ಬಾಟ್ಲ್ಗಳನ್ನ ಯೂಸ್ ಮಾಡ್ತಾಯಿದ್ದೋ, ಇದು ಇವಾಗ ಹೊರಗಡೆ ಹೋದರೆ ಇರಲಿ ಅಂದ್ಬಿಟ್ಟು 4 ಪೀಸ್ ತಂದಿದ್ದೀನಿ. ನೀವೇ ಕಮೆಂಟ್ ಮಾಡಿ ನೀವು ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಅಂತ. ಅದೇ ಇದು ಚೆನ್ನಾಗಿದೆ, ಬಾಟ್ಲೇನಷ್ಟು ಏನು ಇದಾಗಿಲ್ಲ, ಚೆನ್ನಾಗಿದೆ.
ನೀವು ಎಷ್ಟು ಕೊಟ್ರಿ, ಇಲ್ಲ ಎಷ್ಟು ಕೊಡ್ಬೋದು, ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಅಂತ ಒಂದ್ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ಇದ್ರ ರೇಟ್ ನನಗೆ ಗೊತ್ತಿಲ್ಲ, ಹಂಗಾಗಿ ಸುಮ್ಮನೆ ಇರಲಿ ಅಂದ್ಬಿಟ್ಟು 4 ಪೀಸ್ ತಗೊಬಂದಿದ್ದೀನಿ. ಇದ್ರ ಜೊತೆಗೆ ಪಾತ್ರೆ ಉಜ್ಜೋದು ಗುಂಜ್ ತಗೊಬಂದೆ ಫ್ರೆಂಡ್ಸ್. ಇದೇನಾಯ್ತು ಅಂದರೆ ಬರಬೇಕಾದ್ರೆ ಬಿದ್ದೋಯ್ತು, ಬಸ್ಸಿಗೆ ಸಿಗೋಕೋತು, ಬಸ್ ಅದ್ರ ಮೇಲೆ ಹತ್ತಿಸ್ಕೊಂಡು ಪಾಟ್ ಪಾಟ್ ಅಂತ ಎಲ್ಲ ಹಿಂಗಾಗಿದೆ. ಒಂದು ಎಗ್ರೂ ಹೋಯ್ತು, ಅದೆಲ್ಲಿ ಬಿದ್ದೋಯ್ತೋ ಗೊತ್ತಿಲ್ಲ. ಯಾರು ಆಲ್ರೆಡಿ ಎತ್ತಿ ಇಟ್ಕೊಂಡ್ಬಿಟ್ಟಿದ್ರು, ನಾವು ಗಾಡಿ ನಿಲ್ಲಿಸಿ ನಮ್ಮಣ್ಣ ಗಾಡಿ ನಿಲ್ಲಿಸಿ ಮತ್ತೆ ಹೋಗಿ ತಗೊಂಬರೋ ಅಷ್ಟು ಹೋಗಿ ಇಸ್ಕೊಂಡೆ. ಮತ್ತೆ ಕೆಳಗಡೆ ರೋಡಲ್ಲಿ ಬರಬೇಕಾದ್ರೆ ಮೇನ್ ರೋಡಲ್ಲೇ ಬಿದ್ದೋಯ್ತು. ಅಣ್ಣ ಮುಂದೆ ದೇವಸ್ಥಾನದ ರೋಡ್ ಬರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಆ ಮೇನ್ ರೋಡಲ್ಲಿ ಮೆಜೆಸ್ಟಿಕ್ ಹೋಗೋ ಹತ್ರ ಬಿದ್ದೋಯ್ತು. ಸೈಡ್ಗೆ ಹಿಂಗೆ ಸಿಕ್ಕಿಸಿದೆ, ಕೆಳಗೆ ಬಿತ್ತು. ಬಸ್ ಎರಡು ಮೂರು ಬಸ್ ಓಡ್ತು ಅದ್ರ ಮೇಲೆ. ನಾವು ಗಾಡಿ ನಿಲ್ಲಿಸಿ ಹೋಗೋಷ್ಟ್ರಲ್ಲಿ ಯಾರೋ ಎತ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಹೋಗಿ ಈಸ್ಕೊಂಡೆ. ಅದೇ ನಾವು ಉಜ್ಜಕ್ಕೆ ಇಟ್ಕೋಬೇಕಷ್ಟೇ, ಇದು ಬೇರೆಯವ್ರಂತೂ ತಗೊಳ್ಳಲ್ಲ. ನಾನು ಬೇರೆ ಸೇಲ್ಗೆ ಅಂತ ತಗೊಬಂದೆ. ಇನ್ನೇನು ಮಾಡೋದು, ಹಿಂಗೆಲ್ಲ ಆಗಿದ್ದಿಲ್ಲ, ಯಾಕೆ ತಗೋತಾರೆ ನೋಡಿ, ಇದಂತೂ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಹಿಂಗಾಯ್ತು ಫ್ರೆಂಡ್ಸ್, ಇದೆಲ್ಲ ಐಟಮ್ ತಗೊಬಂದಿದ್ದೀನಿ ಸದ್ಯಕ್ಕೆ. ಇಷ್ಟು ನಾನು ಇನ್ನು ನೆಕ್ಸ್ಟ್ ಟೈಮ್ ಹೋದರೆ ಇನ್ನೂ ಸ್ವಲ್ಪ ಪೆಟಿಕೋಟ್ಸು ಅವೆಲ್ಲ ತರಬೇಕು, ತರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಇಷ್ಟು ತೊಗೊಬಂದಿದ್ದೀನಿ. ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನೇನು ಇಷ್ಟ ಆಯಿತು, ಏನೇನು ರೇಟು ನಿಮ್ಮ ಕಡೆ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.